ಕೇಳ್ದೆ ಮಾಡದೆ ನಿಜವಾದ ಸಹಾಯ. ನೋಡು ಈ ಅಡ್ರೆಸ್ ಹುಡ್ಕೊಡು. ಮುಗ್ದಿಲ್ವೇನ್ರಿ ಇನ್ನು ಈ ಸೀರಿಯಲ್? ಅದ ಹೆಂಗಪ್ಪ ಮುಗಿಯುತ್ತೆ? ಒಂದ್ಸಲಿ ಗೊತ್ತು ಅಂತೀಯಾ, ಒಂದ್ಸಲಿ ಗೊತ್ತಿಲ್ಲ ಅಂತೀಯಾ? ನಮಗ್ ಜ್ಞಾಪಕ ಇಲ್ಲಪ್ಪ. ಹಲೋ, ಒಂದ್ ಮಾತು ಹೇಳ, ಹೇಳ್ದೆ ಕೇಳ್ದೆ ಮಾಡದೆ ನಿಜವಾದ ಸಹಾಯ ಇದೇ ಗಂಡಸರ ಲಕ್ಷಣ ಅಂತ ನನ್ನ ಫ್ರೆಂಡು ಅಮೀರ್ ಖಾನು ಗಜ್ಲಿ ಟೈಮ್ ಅಲ್ಲಿ ಮಾರ್ತಿ ಹೇಳ್ಬಿಟ್ಟ. ಆದ್ರೆ ನಿನ್ನಲ್ಲಿ ಆ ರೀತಿಯಾದ ಯಾವ್ದೇ ಲಕ್ಷಣಗಳು ಕಾಣ್ತಿಲ್ಲಪ್ಪ. ಅದಕ್ಕೇನಪ್ಪ ರಜಾ ಹಾಕ್ಬಿಟ್ಟು ಜಿಮ್ಗೆ ಹೋಗ್ತಾ ಇರೋದು? ಹೋಗೋ, ನಾನು ಹೋಗ್ತೀನಿ. ಆದ್ರೆ ಯಾವಾಗ ಎಲ್ಲಿ ಹೆಂಗ್ ಬರ್ತೀನಿ ಅಂತ ಗೊತ್ತಿಲ್ಲ. ಗುಡ್ ಬೈ. ಸದ್ಯ ಹೋಗಪ್ಪ. ತೊಲಗದ್ನಾ ತೊಲಗದ ಪಿಸಾಕ್ ನನ್ ಮಗ. ಎಲ್ಲಿ ಬತ್ತಾನೋ ಹೆಂಗ್ ಬತ್ತಾನೋ. ಅಡ್ರೆಸ್ ಪ್ಲೀಸ್. ಯಾಕೋ ಯಾಕೋ ಈಗ ತಾನೇ ಓದಲ್ಲ ನಿನ್ ಮಗ್ ಬೆಂಕಿ ತಿರ್ಗಾ ಬಂದಿದ್ಯಾ? ಆದ್ರೆ ಯಾವಾಗ ಎಲ್ಲಿ ಹೆಂಗ್ ಬರ್ತೀನಿ ಅಂತ ಹೇಳಕ್ ಆಗಲ್ಲ ಅಂತ ಹೇಳಕ್ ಬಂದೆ. ಅಡ್ರೆಸ್ ಹೋಗು. ಎಲ್ಲೋಗ್ತೀಯಾ? ಅಡ್ರೆಸ್ ಪ್ಲೀಸ್, ಅಡ್ರೆಸ್ ಪ್ಲೀಸ್, ಅಡ್ರೆಸ್ ಪ್ಲೀಸ್. ಹೇಳ್ದೆ ಕೇಳ್ದೆ ಮಾಡದೆ ನಿಜವಾದ ಸಹಾಯ. ಅಮ್ಮ, ಅಪ್ಪ, ಜನ್ಮ ಕೊಟ್ಟಿದ್ ನೀವು, ಅನ್ನ ಕೊಟ್ಟಿದ್ ನೀವು, ಬಾಳ್ತಿರೋದು ನಿಮ್ಮ ಋಣದಲ್ಲಿ. ಈ ಋಣನ ಮುಂದಿನ ಜನ್ಮದಲ್ಲಿ ತೀರಿಸ್ತೀನಪ್ಪ. ಹ್ಯಾಪಿ ಬರ್ತ್ಡೇ ಚಿಕ್ಕಪ್ಪ. ಥ್ಯಾಂಕ್ ಯು ಪುಟ್ಟ. ನೀನಾದ್ರೂ ಜ್ಞಾಪಕ ಕಟ್ಕೊಂಡಿದ್ಯಲ್ಲ. ನೀನ್ ಹುಟ್ಟಿರೋದೇ ವೇಸ್ಟ್, ಅದಕ್ಕೊಂದು ಹಬ್ಬ ಜೊತೆಗೊಂದು ಕೇಕು. ತಿನ್ನೋಕ್ ತೌಡಿಲ್ಲ ಇದ್ರು ಹಂದಿ ಸಾಕು ಆಸೆಕೇನ್ ಕಮ್ಮಿ ಇಲ್ಲ. ಅಲ್ಲ ಕಣೋ, ಮದ್ವೆ ಆಗಿದ್ರು ತಂಗಿ ಮನೇಲೇ ಇದ್ದಾಳೆ. ಅದ್ರ ಬಗ್ಗೆ ಸ್ವಲ್ಪನಾದ ಜ್ಞಾನ ಇದೆ ನಿನಗೆ? ಗೊತ್ತಕ್ಕೆ ಗೋಲ್ಡ್ ಅಂಗಡಿ ಇಡೋಣ ಅನ್ಕೊಂಡಿದ್ದೆ. ಗೋಲ್ಡ್ ಕವರಿಂಗ್ ಅಂಗಡಿ ಇಟ್ಟಿದ್ದೀನಿ. ಏನಾದ್ರು ಮಾಡ್ಬೇಡಣ. ಏನ್ ಮಾಡ್ತೀಯಾ? ವಾರ ವಾರಕ್ಕೂ ಆ ಪೊಲೀಸ್ ಸ್ಟೇಷನ್ ಮಾಮೂಲಿ ಕೊಡ್ತಾ ಇದ್ದೀನಿ. ನೀನ್ ಅದನ್ನು ತಪ್ಪಂತೀಯ? ದುಡ್ಡು ತಿಂದ್ರೆ ಮೈಗತ್ತಲ್ಲ, ಇನ್ನು ನೋಡೋ ತಿಂದ್ರೆ ಮೈಗತ್ತ. ನಿನ್ ನೀತಿ ಹೊಟ್ಟೆ ತಂಬಿಸಲ್ಲ ಕಣೋ. ಮರ್ಯಾದೆ ಮಣ್ಗೋಗೋರ್ಗೆ ಮಾತ್ರ ಇರುತ್ತೆ. ದುಡ್ಡು ನಿನ್ನವ್ರು ನಾನು ಸತ್ ಮೇಲೂ ಕಾಪಾಡುತ್ತೆ. ಮೊದ್ಲು ಅದನ್ನ ಸಂಪಾದನೆ ಮಾಡೋಗೋ ಹೋಗೋ. ಬಂದ್ಬಿಟ್ಟ ನೀತಿ ಹೇಳಕ್ಕೆ. ಯಾವಾಗ ಬಂದೆ? ಈಗ ತಾನೇ ಬಂದೆ. ಬಾ ಕೂತ್ಕೋ. ಎಲ್ಲಿಗೆ? ಬಾ ಕೂತ್ಕೋ ಹೇಳ್ತೀನಿ. ಬಾ. ನನಗೆ ಏನು ಅರ್ಥ ಆಗ್ತಿಲ್ಲಪ್ಪ. ಹೇಳ್ತೀನಿ. ಎಲ್ಲಿಗೆ ಎಲ್ಲಿಗೆ ಅಂತಂದ್ರೆ ಬಾ. ಅಯ್ಯೋ ಬಾ ಅಂದ್ರೆ ಏನಿಲ್ಲ. ನೀರಲ್ಲಿ ಮುಳುಗಿದ್ರೆ ಮಳೇಲಿ ನೆಂದ್ರೆ ಮಾತ್ರ ಕಣ್ಣೀರ್ ಗೊತ್ತಾಗಲ್ಲ. ನೀವ್ ಹೀಗ ಹತ್ಬಿಟ್ರೆ ಆ ಚಿಕ್ಕ ಮಕ್ಳು ಪ್ರೀತಿಗೆ ಅವಮಾನ ಮಾಡ್ದಾಗೆ. ಕಮ್ ನಿನಗೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅಂತ ಗೊತ್ತಿರ್ಲಿಲ್ಲ. ಎಲ್ಲಾರನ್ನು ಪ್ರೀತಿ ಮಾಡೋ ತರ ನಾಟಕ ಮಾಡೋದು ಮನುಷ್ಯರು. ಕೆಲವ್ರನ್ನ ಪ್ರೀತಿ ಮಾಡೋದು ಒಳ್ಳೆ ಮನ್ಸಿರೋರು. ಅಂತ ಒಳ್ಳೆ ಮನ್ಸು ಈ ಮಕ್ಕಳಿಗಿದೆ. ಇವರೆಲ್ಲರನ್ನು ಪರಿಚಯ ಮಾಡ್ಕೊಟ್ಟಿದ್ ನೀನು. ನಿನಗೆ ಹೇಗ್ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಇಟ್ಸ್ ಓಕೆ. ಅಲ್ಲಿ ಹುಡುಗಿ ಬಿದ್ದವಳೆ ಮುದುಕನ ಯಾರು ಕರ್ಕೊಂಡು ಹೋಗ್ತಾರೆ ಹೋದ್ರೆ? ಏಯ್ ನಥಿಂಗ್ ಟು ವರಿ, ಹಿ ಇಸ್ ಆಲ್ ರೈಟ್ ನೌ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಯಜಮಾನ್ರೆ ಆರಾಮಾಗಿದ್ದೀರಾ? ಪರವಾಗಿಲ್ಲಪ್ಪ. ನಿಮ್ಮ ಮನೆ ಎಲ್ಲಿದೆ? ಅಲ್ಲ ಫೋನ್ ನಂಬರ್ ಇದ್ರೆ ಕೊಡಿ, ಇಲ್ಲ ನಾನೇ ಕರ್ಕೊಂಡು ಬಿಟ್ಬರಲ್ಲ. ನಿಧಾನ. ನಾನೇ ಫೋನ್ ಮಾಡಿ ಅವ್ರನ್ನ ಕರ್ಸ್ಕೊತೀನಿ. ಓಕೆ. ನನಗೆ ಸಹಾಯ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಪ್ಪ. ನೋಡು, ನಾನು ನಿನ್ಗೇನಾದ್ರೂ ಕೊಡಬೇಕು ಅನ್ಸುತ್ತೆ. ಓ, ಏನ್ ಕೊಡ್ತೀರಾ? 1 ಕೋಟಿ ಕೊಡ್ತೀರಾ? ನಿಮ್ಗೇನ ಕೊಡಬೇಕು ಅನ್ಸಿದ್ರೆ ವಿವೇಕಾನಂದ ಅನಾಥಾಶ್ರಮ ಇದೆ, ಅದಕ್ಕೆ ಡೊನೇಟ್ ಮಾಡ್ಬಿಡಿ. ನಮಸ್ಕಾರ, ಬರ್ತೀನಿ ಅಪ್ಪ. ಬಾಯಲ್ಲಿ ದುಡ್ಗಿಡ್ ಬೇಕಾಗಿದೆ ನೋಡು. ನಿನಗೆ ಅವಶ್ಯಕತೆ ಇದ್ದಾಗಲೆಲ್ಲ ನನಗೆ ಕಾಂಟ್ಯಾಕ್ಟ್ ಮಾಡಪ್ಪ. ಆಯ್ತು, ದೇವ್ರು ಒಳ್ಳೇದು ಮಾಡಲಿ. ಹುಷಾರಾಗಿ, ನನಗೆ ಡ್ಯೂಟಿ ಟೈಮ್ ಆಯ್ತು, ಬರ್ತೀನಿ. ನೋಡಿ, ಬಿಲ್ ಎಷ್ಟಾಯ್ತು? ಬಿಲ್ ಅವರೇ ಪೇ ಮಾಡಿದ್ದಾರೆ ಸರ್. ಯಾರಮ್ಮ? ಅವರೇ ಸರ್.